वेलकम टू एम स्क्वेयर ट्यूटोरियल इंदिन वीडियो दल्ली नावु जावास्क्रिप्ट इंप्लीमेंटेशन बग्गे तिळ्कोळ्ळोण इंदिन वीडियो दल्ली नावु तिळ्कोंडिद्वि जावास्क्रिप्ट इंट्रोडक्षन बग्गे ईग नावु नोडोण ई जावास्क्रिप्ट न याव रीति इंप्लीमेंट माडबेकु अंत अदक्कू मोदलु नीवु ई चानल न इष्टवर्गू सब्स्क्राइब माडिल्ल अंद्रे प्लीज ई चानल न सब्स्क्राइब माडि ಹಾಗೂ ಇದನ್ನು ಶೇರ್ ಮಾಡಿ. ಅವು ನೀವು ಜಾವಾಸ್ಕ್ರಿಪ್ಟ್ನ ಪೂರ್ತಿಯಾಗಿ ತಿಳ್ಕೋಬೇಕು ಅಂದರೆ ಈ ಪ್ಲೇಲಿಸ್ಟಲ್ಲಿ ಬರುವ ಎಲ್ಲ ವೀಡಿಯೋಸ್ನ ತಪ್ಪದೇ ವೀಕ್ಷಿಸಿ. ಈಗ ಬನ್ನಿ ನಾವು ನೋಡೋಣ ಇಂಪ್ಲಿಮೆಂಟೇಷನ್ ಬಗ್ಗೆ. ಈ ಜಾವಾಸ್ಕ್ರಿಪ್ಟ್ನ ನಾವು HTML ವೆಬ್ ಡೆವಲಪ್ಮೆಂಟಲ್ಲಿ ಇಂಪ್ಲಿಮೆಂಟ್ ಮಾಡಬೇಕಂದ್ರೆ ಅದಕ್ಕೆ ಟೂ ವೇಸ್ ಇದೆ. ಒಂದು ಇನ್ ಪೇಜ್ ಜಾವಾಸ್ಕ್ರಿಪ್ಟ್ ಅಂತ, ಇನ್ನೊಂದು ಎಕ್ಸ್ಟರ್ನಲ್ ಜಾವಾಸ್ಕ್ರಿಪ್ಟ್ ಅಂತ. ಅಂದರೆ ನಾವು CSS ಅಲ್ಲಿ ಸಹ ನೋಡಿದ್ವಿ, CSS ಕೋಡ್ ಬರೆಯೋಕ್ಕೆ 3 ವೇಸ್ ಇತ್ತು. ಒಂದು ಇನ್ಲೈನ್ CSS, ಇಂಟರ್ನಲ್ CSS, ಎಕ್ಸ್ಟರ್ನಲ್ CSS ಅಂತ. ಅದೇ ರೀತಿ ಇಲ್ಲೂ ಸಹ ಇನ್ ಪೇಜ್ ಜಾವಾಸ್ಕ್ರಿಪ್ಟ್, ಎಕ್ಸ್ಟರ್ನಲ್ ಜಾವಾಸ್ಕ್ರಿಪ್ಟ್ ಅಂತ ಟೂ ವೇಸ್ ಇದೆ. ಇನ್ ಪೇಜ್ ಅಂದರೆ ನಾವು ಯಾವ ಪೇಜಲ್ಲಿ HTML ಕೋಡ್ ಬರೆದಿರ್ತೀವಿ ಅದೇ ಪೇಜಲ್ಲಿ ಜಾವಾಸ್ಕ್ರಿಪ್ಟ್ ಸಹ ಬರೀತೀವಿ, ಅದನ್ನು ನಾವು ಇನ್ ಪೇಜ್ ಅಂತೀವಿ. ಎಕ್ಸ್ಟರ್ನಲ್ ಜಾವಾಸ್ಕ್ರಿಪ್ಟ್ ಅಂದರೆ ಬೇರೆ ಫೈಲಲ್ಲಿ ನಾವು ಜಾವಾಸ್ಕ್ರಿಪ್ಟ್ ಕೋಡ್ನ ಬರೆದು ಅದರ ಒಂದು ಲಿಂಕ್ನ ನಾವು ಇದಕ್ಕೆ ಯಾವ ಪೇಜಲ್ಲಿ ನಮಗೆ ಬೇಕೋ ಅಲ್ಲಿ ಅದರ ಲಿಂಕ್ನ ಆ್ಯಡ್ ಮಾಡ್ತೀವಿ, ಅದು ಎಕ್ಸ್ಟರ್ನಲ್ ಜಾವಾಸ್ಕ್ರಿಪ್ಟ್ ಅಂತ. ಈಗ ಬನ್ನಿ ನೋಡೋಣ ನಾವು ಪ್ರಾಕ್ಟಿಕಲ್ ಆಗಿ ಇದು ಯಾವ ರೀತಿ ಇದೆ ಅಂತ. ನಾವು ಇದಕ್ಕಾಗಿ ನೋಡಿ, ನಾನು ವಿಜುವಲ್ ಸ್ಟುಡಿಯೋ ಕೋಡಲ್ಲಿ ಒಂದು ಫೈಲ್ ಆಲ್ರೆಡಿ ಇಲ್ಲಿ ಬರೆದಿದ್ದೀನಿ. ಇಲ್ಲಿ ಬೇಸಿಕ್ ಸ್ಟ್ರಕ್ಚರ್, HTMLನ ಬೇಸಿಕ್ ಸ್ಟ್ರಕ್ಚರ್ ಇದೆ. ಇಲ್ಲಿ ನೀವು ನೋಡ್ಬೋದು ಫೈಲ್ ನೇಮ್ ನಾನು ಕೊಟ್ಟಿದ್ದೀನಿ JS1.HTML. ಇದರ ಎಕ್ಸ್ಟೆನ್ಷನ್ HTML ಇದೆ, ಯಾಕಂದರೆ ಇದು HTML ಪೇಜ್. HTML ಪೇಜಲ್ಲೇ ನಾವು ಜಾವಾ ಸ್ಕ್ರಿಪ್ಟ್ ಕೋಡ್ನ ಆ್ಯಡ್ ಮಾಡ್ತಾ ಇದ್ದೀವಿ. ಇನ್ ಪೇಜ್ ಜಾವಾ ಸ್ಕ್ರಿಪ್ಟ್ನ ನಾವು ನೋಡಬೇಕಂದ್ರೆ ಕೋಡ್ನ ನಾವು ಜಾವಾ ಸ್ಕ್ರಿಪ್ಟ್ ಕೋಡ್ನ ಬರೀತೀವಿ, ಅದನ್ನು ನಾವು ಹೆಡ್ ಪೇಜಲ್ಲಿ ಸಹ ಬರೀಬೋದು, ಇಲ್ಲ ಈ ಬಾಡಿ ಪಾರ್ಟಲ್ಲಿ, ಈ ಎರಡು ಪಾರ್ಟಲ್ಲಿ ಎಲ್ಲಾದರೂ ಬರೀಬೋದು. ಬರೆಯೋಕ್ಕೆ ನಾವೊಂದು ಟ್ಯಾಗ್ ಯೂಸ್ ಮಾಡ್ತೀವಿ, ಸ್ಕ್ರಿಪ್ಟ್ ಟ್ಯಾಗ್ ಅಂತ. ಸ್ಕ್ರಿಪ್ಟ್ ಈ ಟ್ಯಾಗ್ ಒಳಗಡೆ ನಾವು ಜಾವಾ ಸ್ಕ್ರಿಪ್ಟ್ ಕೋಡ್ನ ಬರೀತೀವಿ. ಈಗ ಬಂದು ನೋಡೋಣ ಫಸ್ಟ್ ನಾವು ಹೆಡ್ ಪಾರ್ಟಲ್ಲಿ ಯಾವ ರೀತಿ ಬರೀತೀವಿ ಅಂತ. ಹೆಡ್ ಪಾರ್ಟಲ್ಲಿ ನೋಡಿ, ಜಾವಾ ಕೋಡ್ ಬರೆಯೋಕ್ಕೆ ನಾವು ಒಂದು ಡಿಸ್ಪ್ಲೇ ಮಾಡೋಕ್ಕೆ ನಾವು ಯೂಸ್ ಮಾಡ್ತೀವಿ ಡಾಕ್ಯುಮೆಂಟ್ ಡಾಟ್ ರೈಟ್ ಡಬಲ್ ಕೊಟೇಶನ್ ಒಳಗಡೆ, ಫಾರ್ ಎಕ್ಸಾಂಪಲ್ ಹೆಲೋ ಹೆಲೋ ವರ್ಲ್ಡ್ ಅಂತ ನಾನು ಬರೀತಾ ಇದ್ದೀನಿ. ಲಾಸ್ಟಲ್ಲಿ ಸೆಮಿಕೋಲನ್ ಬರುತ್ತೆ, ಸೆಮಿಕೋಲನ್. ಇಲ್ಲಿ ನೋಡ್ಬೋದು ಇದು ಡಾಕ್ಯುಮೆಂಟ್ ರೈಟ್ ಇವೆಲ್ಲ ಆಲ್ರೆಡಿ ಪ್ರೀಡಿಫೈನ್ಡ್ ಜಾವಾಸ್ಕ್ರಿಪ್ಟ್ಗೆ ಆಲ್ರೆಡಿ ನಾವು ಇದನ್ನೆಲ್ಲ ಪ್ರೀಡಿಫೈನ್ ಮಾಡಿರುವ ಒಂದು ಟ್ಯಾಗ್ಸ್. ಇದರಲ್ಲಿ ಡಾಕ್ಯುಮೆಂಟ್ ಅನ್ನೋದು ಇದು ಒಂದು ಆಬ್ಜೆಕ್ಟ್, ರೈಟ್ ಇದು ಫಂಕ್ಷನ್. ಈ ಡಾಕ್ಯುಮೆಂಟ್ ಅನ್ನೋ ಆಬ್ಜೆಕ್ಟ್ ಒಳಗಡೆ ಬರುವ ಒಂದು ಫಂಕ್ಷನ್. ಈ ಫಂಕ್ಷನ್ ಒಳಗಡೆ ಡಬಲ್ ಕೊಟೇಷನಲ್ಲಿ ನಾವು ಏನು ಬರೀತೀವಿ, ಇದು ಡಿಸ್ಪ್ಲೇ ಆಗುತ್ತೆ ಡಿಸ್ಪ್ಲೇ ಮಾಡಬೇಕಂದ್ರೆ. ನೋಡಿ, ಇವಾಗ ಇದನ್ನು ಸೇವ್ ಮಾಡಿ ನಾವು ರನ್ ಮಾಡೋಣ. ಔಟ್ಪುಟ್ ನೀವು ನೋಡ್ಬೋದು ಯಾವ ರೀತಿ ಬರುತ್ತೆ ಅಂತ. ನೋಡಿ, FL ನ ನಾವು ರನ್ ಮಾಡಿದ್ರೆ ನೋಡಿ ಹೆಲೋ ವರ್ಲ್ಡ್ ಅಂತ. ನಾವಿಲ್ಲಿ ಬಾಡಿ ಪಾರ್ಟಲ್ಲಿ ಏನೂ ಬರೆದಿಲ್ಲ, ಬರೀ ಡಾಕ್ಯುಮೆಂಟ್ ಇದು ಜಾವಾ ಸ್ಕ್ರಿಪ್ಟ್ ಕೋಡ್ನ ಬರೆದಿದ್ದೀವಿ, ಹೆಲೋ ವರ್ಲ್ಡ್ ಈ ಹೆಲೋ ವರ್ಲ್ಡ್ ಇಲ್ಲಿ ಬರ್ತಿದೆ. ಇಲ್ಲಿ ನಾವು ಇನ್ನೂ ಏನಾದರೂ ಬರೀಬೇಕು ಬರೀಬೋದು ನಾವು. ಇಲ್ಲ ಇನ್ನೊಂದು ಲೈನ್ ಬೇಕಿಲ್ಲಿ, ಇನ್ನೊಂದು ಸತಿ ಡಾಕ್ಯುಮೆಂಟ್ ಡಾಟ್ ರೈಟ್ನ ನಾವು ಯೂಸ್ ಮಾಡ್ತಾ ಇದ್ದೀವಿ. ಇದರಲ್ಲಿ ಹೆಲೋ ವರ್ಲ್ಡ್ ಬದಲು ನಾವು ಬರೆಯೋಣ ವೆಲ್ಕಮ್ ಅಂತ, ವೆಲ್ಕಮ್. ಇದನ್ನು ನೀವು ನೋಡ್ಬೋದು, ರಿಫ್ರೆಶ್ ಮಾಡಿದ್ರೆ ವೆಲ್ಕಮ್ ಸಹ ಇಲ್ಲಿ ಬರುತ್ತೆ. ನೋಡಿ, ಈ ಎರಡು ಮಧ್ಯದಲ್ಲಿ ಸ್ಪೇಸ್ ಬಂದಿಲ್ಲ. ಸ್ಪೇಸ್ ಬೇಕಂದರೆ ನಾವು ಇಲ್ಲೇ ಇದರ ಡಬಲ್ ಕೊಟೇಷನ್ ಒಳಗಡೆನೆ ನಾವು ಸ್ಪೇಸ್ ಕೊಟ್ಟರೆ ಆ ಸ್ಪೇಸ್ ಸಹ ಇಲ್ಲಿ ತಗೊಳುತ್ತೆ. ನೋಡಿ, ಸ್ಪೇಸ್ ಬಂದು ಇದು ಇದಾಯಿತು. ಈ ಸ್ಕ್ರಿಪ್ಟ್ ಹೆಡ್ ಪಾರ್ಟಲ್ಲಿ ನಾವು ಯಾವ ರೀತಿ ಆ್ಯಡ್ ಮಾಡೋದು ಅಂತ. ನೆಕ್ಸ್ಟ್ ಇದನ್ನೇ ನಾವು ಬಾಡಿ ಪಾರ್ಟಲ್ಲಿ ಆ್ಯಡ್ ಮಾಡಬೇಕಂದ್ರೆ ಸೇಮ್ ಕೋಡ್ನ ನಾನು ಇದನ್ನು ಕಟ್ ಮಾಡಿ ಈ ಬಾಡಿ ಪಾರ್ಟಲ್ಲಿ ಎಲ್ಲಿ ಮಾಡ್ತೀವಿ ಅಂದರೆ, ಈ ಬಾಡಿ ಒಂದು ಸ್ಟಾರ್ಟಿಂಗ್ ಟ್ಯಾಗ್ ಇದೆ, ಇನ್ನೊಂದು ಕ್ಲೋಸಿಂಗ್ ಟ್ಯಾಗ್ ಇದೆ ಬಾಡಿದು. ಕ್ಲೋಸಿಂಗ್ ಟ್ಯಾಗ್ಗೂ ಮೊದಲು ಇದನ್ನು ನಾವು ಸ್ಕ್ರಿಪ್ಟ್ ಒಳಗಡೆ ಇದನ್ನು ಬರಿತೀವಿ. ಅಂದರೆ ಬಾಡಿ ಪಾರ್ಟಲ್ಲಿ ಏನಾದರೂ HTML ಟ್ಯಾಗ್ಸ್ ಬರೆದ್ರೆ ಅದಾದಮೇಲೆ ಲಾಸ್ಟಲ್ಲಿ ಇದನ್ನು ಆ್ಯಡ್ ಮಾಡ್ತೀವಿ. ಈಗ ಬನ್ನಿ ನೋಡೋಣ, ಇಲ್ಲಿ ಆ್ಯಡ್ ಮಾಡಿದ್ದೀನಿ. ರಿಫ್ರೆಶ್ ಮಾಡಿದ್ರೆ ಸೇಮ್ ಔಟ್ಪುಟ್ ಬರುತ್ತೆ, ಸೇಮ್ ಔಟ್ಪುಟ್ ಹೆಲೋ ವರ್ಲ್ಡ್ ವೆಲ್ಕಮ್. ಏನಾದರೂ ಒಂದು ಚೇಂಜ್ ಮಾಡೋಣ, ವೆಲ್ಕಮ್ ಟು ಜಾವಾಸ್ಕ್ರಿಪ್ಟ್. ನೋಡ್ಬೋದು ಇಲ್ಲಿ ಹೆಲೋ ವರ್ಲ್ಡ್ ವೆಲ್ಕಮ್ ಟು ಜಾವಾಸ್ಕ್ರಿಪ್ಟ್ ಅಂತ ಇಲ್ಲಿ ಬಂತು. ಅರ್ಥ ಆಯ್ತಲ್ಲ ಇದು ಯಾವ ರೀತಿ ನಾವು ಬರೀತೀವಿ ಅಂತ. ಇದೊಂದು ಜಸ್ಟ್ ಸಿಂಪಲ್ ಒಂದು ಔಟ್ಪುಟ್ ಪ್ರೋಗ್ರಾಮ್ ಯಾವ ರೀತಿ ಬರುತ್ತೆ ಅಂತ. ಇವಾಗ ನಾವು ನೋಡೋಣ ಈ ಹೆಡ್ ಪಾರ್ಟಲ್ಲಿ ಬರೆಯೋದಕ್ಕೂ ಈ ಬಾಡಿ ಪಾರ್ಟಲ್ಲಿ ಬರೆಯೋದಕ್ಕೂ ಡಿಫ್ರೆನ್ಸ್ ಏನು ಅಂತ. ಇವೆರಡಲ್ಲಿ ಡಿಫ್ರೆನ್ಸ್ ಏನಂದರೆ,
ಯಾವುದೇ ರೀತಿಯ ಡಿಫ್ರೆನ್ಸ್ ಇರಲ್ಲ, ಎರಡರಲ್ಲೂ ಅದು ಔಟ್ಪುಟ್ ಬರುತ್ತೆ. ಆದರೆ ನಾವು ಈ ವೆಬ್ ಪೇಜ್ನ ರನ್ ಮಾಡಿದಾಗ, ಓಪನ್ ಮಾಡಿದಾಗ, ಫಸ್ಟ್ ಈ ಹೆಡ್ ಪಾರ್ಟಲ್ಲಿ ಏನಿದೆ ಮೊದಲು ಇದು ಎಕ್ಸಿಕ್ಯೂಟ್ ಆಗುತ್ತೆ, ಅದಾದಮೇಲೆ ಅದು ಬಾಡಿ ಪಾರ್ಟ್ ಬರುತ್ತೆ. ಅಂದರೆ ಈ ಹೆಡ್ ಪಾರ್ಟಲ್ಲಿ ನಾವು ಬರೆದಿದ್ರೆ ಜಾವಾ ಸ್ಕ್ರಿಪ್ಟ್ಗಳು ಮೊದಲು ಅದು ಎಕ್ಸಿಕ್ಯೂಟ್ ಆಗುತ್ತೆ, ಅದಾದಮೇಲೆ ಬಾಡಿ ಪಾರ್ಟಲ್ಲಿ ಇರೋ ಡೇಟಾ ಎಕ್ಸಿಕ್ಯೂಟ್ ಆಗುತ್ತೆ. ಇದರಿಂದ ಪೇಜ್ನ ರನ್ನಿಂಗ್ ಸ್ವಲ್ಪ ಸ್ಲೋ ಆಗ್ಬೋದು, ಯಾಕಂದರೆ ಇದು ಎಕ್ಸಿಕ್ಯೂಟ್ ಆದಮೇಲೆ ಈ ಬಾಡಿ ಪಾರ್ಟ್ ಎಕ್ಸಿಕ್ಯೂಟ್ ಆಗುತ್ತೆ. ಅದಕ್ಕಾಗಿ ನಾರ್ಮಲ್ ಆಗಿ ಎಲ್ಲ ಡೆವಲಪರ್ಸ್ ಬಾಡಿ ಪಾರ್ಟಲ್ಲೇ ಲಾಸ್ಟಲ್ಲಿ ಈ ಜಾವಾ ಸ್ಕ್ರಿಪ್ಟ್ ಕೋಡ್ನ ಆ್ಯಡ್ ಮಾಡ್ತಾರೆ. ಇದು ಇನ್ ಪೇಜ್ ಅಂತ. ಈಗ ನೋಡಿ, ನಾನು ಎರಡಕ್ಕೂ ಡಿಫ್ರೆನ್ಸ್ ಇವಾಗ ನಿಮ್ಗೆ ತೋರಿಸ್ಕೊಡ್ತೀನಿ ಇಲ್ಲಿ ಯಾವ ರೀತಿ ಮೊದಲು ಯಾವ್ದು ಬರುತ್ತೆ ಅಂತ. ಹೆಲೋ ವರ್ಲ್ಡ್, ವೆಲ್ಕಮ್. ಇಲ್ಲಿ ಹೆಲೋ ವರ್ಲ್ಡ್ ಬೇಗ, ನಾವು ಬೇರೆ ಬರೆಯೋಣ. ಎಂ ಸ್ಕ್ವೇರ್ ಟ್ಯುಟೋರಿಯಲ್ಸ್. ಈಗ ಬನ್ನಿ, ರಿಫ್ರೆಶ್ ಮಾಡಿದ್ರೆ ನೀವು ನೋಡ್ಬೋದು. ಮೊದಲು ನೋಡಿ, ಹೆಲೋ ವರ್ಲ್ಡ್ ವೆಲ್ಕಮ್. ಮೊದಲು ಈ ಹೆಡ್ ಪಾರ್ಟಲ್ಲಿ ಇರೋ ಡೇಟಾ ಎಕ್ಸಿಕ್ಯೂಟ್ ಆಗಿ ಅದರ ಔಟ್ಪುಟ್ ಬಂದಿದೆ, ಅದಾದಮೇಲೆ ಇದು ಬಾಡಿ ಪಾರ್ಟಲ್ಲಿ ಇರೋದು ಬಂದಿದೆ. ಇವೆರಡ ಮಧ್ಯದ ಬಾಡಿ ಪಾರ್ಟಲ್ಲಿ ಒಂದು ನಾವು ಏನಾದರೂ ಒಂದು ಟ್ಯಾಗ್ ಆ್ಯಡ್ ಮಾಡೋಣ, H1 ಟ್ಯಾಗ್ ಆ್ಯಡ್ ಮಾಡ್ತೀನಿ. ಜಾವಾ ಸ್ಕ್ರಿಪ್ಟ್ ಟ್ಯುಟೋರಿಯಲ್. ಈಗ ನೀವು ನೋಡಿದ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ನೋಡಿ, ಫಸ್ಟ್ ಹೆಡ್ ಪಾರ್ಟಲ್ಲಿ ಇರೋ ಡೇಟಾ ಎಕ್ಸಿಕ್ಯೂಟ್ ಆಗುತ್ತೆ, ಅದರ ಔಟ್ಪುಟ್ ಫಸ್ಟ್ ಬಂದಿದೆ. ಅದಾದಮೇಲೆ ಬಾಡಿ ಪಾರ್ಟಲ್ಲಿ ಸ್ಟಾರ್ಟಿಂಗಿಂದ ಮೊದಲು ಯಾವುದಿದೆ, H1 ಟ್ಯಾಗ್ ಇದೆ, H1 ಟ್ಯಾಗ್ ಬಂತು. ಆಮೇಲೆ ಸ್ಕ್ರಿಪ್ಟ್ ಜಾವಾ ಸ್ಕ್ರಿಪ್ಟ್ ಕೋಡ್ ಇದೆ, ಆಮೇಲೆ ಜಾವಾ ಸ್ಕ್ರಿಪ್ಟ್ ಕೋಡ್ ಬಂದಿದೆ. ಇದು ಇನ್ ಪೇಜ್ ಜಾವಾ ಸ್ಕ್ರಿಪ್ಟ್ನ ನಾವು ಯಾವ ರೀತಿ ಯೂಸ್ ಮಾಡ್ತೀವಿ ಅಂತ ಜಸ್ಟ್. ಅದೇ ರೀತಿ ಎಕ್ಸ್ಟರ್ನಲ್ ಅಂದರೆ ಒಂದು ಬೇರೆ ಫೈಲಲ್ಲಿ. ಇದನ್ನು ನಾವು ಡಿಲೀಟ್ ಮಾಡೋಣ. ನಾನು ಇದನ್ನು ಡಿಲೀಟ್ ಮಾಡ್ತಾ ಇದ್ದೀನಿ. ಎಕ್ಸ್ಟರ್ನಲ್ಲಿ ಅಂದರೆ ಒಂದು ಹೊಸ ಫೈಲ್. ನೋಡಿ, ಒಂದು ಬೇರೆ ಫೈಲ್ ನಾನು ಇಲ್ಲಿ ಬರೆದಿದ್ದೀನಿ. ಬೇರೆ ಫೈಲಲ್ಲಿ ಅದಕ್ಕೆ ನಾವು ಹೊಸದಾಗಿ ಬರೀ ಜಾವಾ ಸ್ಕ್ರಿಪ್ಟ್ ಕೋಡ್ನೇ ಬರೀತಾ ಇದ್ದೀವಿ ಅಂದರೆ, ಹೊಸದಾಗಿ ನಾನು ಬರೆದು ತೋರಿಸ್ತೀನಿ. ಒಂದು ನ್ಯೂ ಫೈಲ್ ಓಪನ್ ಮಾಡೋಣ. ನ್ಯೂ ಫೈಲ್. ಓಕೆ, ಮೊದಲು ಇದನ್ನು ನಾವು ಸೇವ್ ಮಾಡಬೇಕು. ಸೇವ್ ಮಾಡುವಾಗ ಇದರ ಎಕ್ಸ್ಟೆನ್ಷನ್, ಯಾಕಂದರೆ ಇದು ಜಾವಾ ಸ್ಕ್ರಿಪ್ಟ್ ಕೋಡ್ ಮಾತ್ರ ಬರೀತಾ ಇದ್ದೀವಿ, ಅದಕ್ಕಾಗಿ ನಾವು ಆ್ಯಡ್ ಮಾಡ್ತೀವಿ ಇದಕ್ಕೆ .js ಅನ್ನೋ ಎಕ್ಸ್ಟೆನ್ಷನ್ ಕೊಡಬೇಕು. ನೇಮ್ ಫಾರ್ ಎಕ್ಸಾಂಪಲ್ ಟೆಸ್ಟ್ .js. js ಎಕ್ಸ್ಟೆನ್ಷನ್ ಕೊಡಬೇಕು. js ಅಂದರೆ ಇಲ್ಲಿ ಜಾವಾ ಸ್ಕ್ರಿಪ್ಟ್ ಅಂತ. ಜಾವಾ ಸ್ಕ್ರಿಪ್ಟ್ ಕೋಡ್ ನಾವಿಲ್ಲಿ ಬರೀತಾ ಇದ್ದೀವಿ ಅಂತ js. ಇದರಲ್ಲಿ ನಾವು ಬರೆಯೋಣ ಡಾಕ್ಯುಮೆಂಟ್ .write ಹೆಲೋ ವೆಲ್ಕಮ್ ವೆಲ್ಕಮ್ ಟು ಎಂ ಸ್ಕ್ವೇರ್ ಟ್ಯುಟೋರಿಯಲ್ಸ್. ಲಾಸ್ಟಲ್ಲಿ ಸೆಮಿಕೋಲನ್, ಇದು ಕಂಪಲ್ಸರಿ ನೀವು ನೆನಪಿಟ್ಕೋಬೇಕು. ಸೆಮಿಕೋಲನ್ ಒಂದು ಡಾಕ್ಯುಮೆಂಟ್ ಜಾವಾ ಸ್ಕ್ರಿಪ್ಟಲ್ಲಿ ಒಂದು ಲೈನ್ ಒಂದು ಸ್ಟೇಟ್ಮೆಂಟ್ ಕಂಪ್ಲೀಟ್ ಆಗಿದೆ ಅಂದರೆ ಸೆಮಿಕೋಲನ್ ಕೊಟ್ಟರೆ ಅದು ಕಂಪ್ಲೀಟ್ ಆಗಿದೆ ಅಂತ ಅರ್ಥ. ಇವಾಗ ಒಂದು ಎಕ್ಸ್ಟರ್ನಲ್ ಫೈಲ್ ನಾವು ಮಾಡಿದ್ದೀವಿ, ಇದರ ಲಿಂಕ್ನ ನಾವಿಲ್ಲಿ ಕೊಡಬೇಕಾಗತ್ತೆ ಸ್ಕ್ರಿಪ್ಟಲ್ಲಿ. ಸೇಮ್ ಸ್ಕ್ರಿಪ್ಟ್ ಟ್ಯಾಗ್ ಒಳಗಡೆ src ಅನ್ನೋ ಒಂದು ಆಟ್ರಿಬ್ಯೂಟ್ ನಾವು ಯೂಸ್ ಮಾಡ್ತೀವಿ. ಈ ಆಟ್ರಿಬ್ಯೂಟ್ ಒಳಗಡೆ ಅದರ ಪಾತ್ ನಾವು ಸೇಮ್ ಫೋಲ್ಡರಲ್ಲಿ ಕೊಟ್ಟಿದ್ದೀವಿ, ಅದಕ್ಕಾಗಿ ಪಾತ್ ಕಂಪ್ಲೀಟ್ ಕೊಡೋ ಅವಶ್ಯಕತೆ ಇಲ್ಲ. ಫೈಲ್ ನೇಮ್ ಕೊಟ್ಟರೆ ಸಾಕು, ಇಲ್ಲ ಅಂದರೆ ಕಂಪ್ಲೀಟ್ ಪಾತ್ ಏನಿದೆ ಅದು ಕೊಡಬೇಕಾಗತ್ತೆ. .js ನೋಡಿ, ಇವಾಗ ಇದರಲ್ಲಿ ಸೋರ್ಸ್ ಈ ಫೈಲ್ ನೇಮ್ ಇಲ್ಲಿ ಕೊಟ್ಟಿದ್ದೀವಿ. ಇವಾಗ ಬನ್ನಿ ನೋಡೋಣ ಇದರ ಔಟ್ಪುಟ್ ಯಾವ ರೀತಿ ಬರುತ್ತೆ ಅಂತ. ರಿಫ್ರೆಶ್ ನೋಡಿ, ಇದರ ಔಟ್ಪುಟ್ ನೀವು ನೋಡ್ಬೋದು. ವೆಲ್ಕಮ್ ಟು ಎಂಸ್ಕ್ಯೂರ್ ಟ್ಯುಟೋರಿಯಲ್. ಇದು ನಾವು ಬರೆದಿರೋದು ಬೇರೆ ಈ ಫೈಲಲ್ಲಿ, ಅದರ ಲಿಂಕ್ ನಾವಿಲ್ಲಿ ಕೊಟ್ಟಿದ್ದೀವಿ, ಅದಕ್ಕಾಗಿ ಆ ಔಟ್ಪುಟ್ ಸಹ ಅದರ ಔಟ್ಪುಟ್ ಇಲ್ಲಿ ಬಂದಿದೆ. ವೆಲ್ಕಮ್ ಟು ಎಂಸ್ಕ್ಯೂರ್ ಟ್ಯುಟೋರಿಯಲ್. ನೆಕ್ಸ್ಟ್ H1 ಟ್ಯಾಗ್ ಕೊಟ್ಟಿದ್ದೀವಿ, H1 ಟ್ಯಾಗ್ ಇಲ್ಲಿ ಬಂದಿದೆ. ಇದಾಯಿತು ಒಂದು ಜಾವಾ ಸ್ಕ್ರಿಪ್ಟ್ನ ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ತೀವಿ, ಅದರ ಬೇಸಿಕ್ ಸಿಂಟ್ಯಾಕ್ಸ್ ಏನು ಅಂತ. ನೆಕ್ಸ್ಟ್ ಯಾವ ರೀತಿ ಏನಾದರೂ ಡೇಟಾ ಡಿಸ್ಪ್ಲೇ ಮಾಡಬೇಕು ಅಂತ. ಇದರಲ್ಲಿ ನಿಮ್ಗೇನಾದರೂ ಡೌಟ್ ಇದ್ರೆ ನೀವು ಕಮೆಂಟಲ್ಲಿ ತಿಳಿಸ್ಬೋದು. ಇನ್ನೊಂದ್ಸತಿ ಜಸ್ಟ್ ನಾನು ರಿವೈಸ್ ಮಾಡ್ತೀವಿ. ಇದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ 2 ways ಇದೆ. ಒಂದು ಇನ್ ಪೇಜ್ ಜಾವಾ ಸ್ಕ್ರಿಪ್ಟ್, ಎಕ್ಸ್ಟರ್ನಲ್ ಜಾವಾ ಸ್ಕ್ರಿಪ್ಟ್. ಇನ್ ಪೇಜಲ್ಲಿ ಸ್ಕ್ರಿಪ್ಟ್ ಅನ್ನೋ ಒಂದು ಟ್ಯಾಗ್ ಯೂಸ್ ಮಾಡ್ತೀವಿ ನಾವು, ಆ ಟ್ಯಾಗ್ ಒಳಗಡೆ ನಾವು ಜಾವಾ ಸ್ಕ್ರಿಪ್ಟ್ ಬರೀತೀವಿ. ಎಕ್ಸ್ಟರ್ನಲ್ಲಿ ಬೇರೆ ಫೈಲಲ್ಲಿ ನಾವು ಡೇಟಾ ಫೈಲ್ ನೇಮ್ .js ಅನ್ನೋ ಎಕ್ಸ್ಟೆನ್ಷನ್ ಇಂದ ಸೇವ್ ಮಾಡಿ ಆ ಫೈಲ್ ನೇಮ್ ಪಾತ್ನ ನಾವು ಸ್ಕ್ರಿಪ್ಟ್ ಟ್ಯಾಗ್ ಒಳಗಡೆ ಕೊಟ್ಟಾಗ ಅದು ಲಿಂಕ್ ಆಗುತ್ತೆ.
ಇದು ಇಂಪ್ಲಿಮೆಂಟೇಷನ್ ಬಗ್ಗೆ. ನೆಕ್ಸ್ಟ್ ನಾವು ಜಾವಾ ಸ್ಕ್ರಿಪ್ಟ್ ಅಲ್ಲಿ ಬರುವ ಬೇರೆ ಯಾವ್ದ್ಯಾವ ಅಟ್ರಿಬ್ಯೂಟ್ಸ್ ಬರುತ್ತೆ, ಬೇರೆ ಫಂಕ್ಷನ್ಸ್ ಏನ್ ಬರುತ್ತೆ, ಯಾವ ರೀತಿ ನಾವು ಈವೆಂಟ್ ನ ನಾವು ಆಡ್ ಮಾಡಬೇಕು, ಅದರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ನೋಡೋಣ. ಇದರಲ್ಲಿ ನಿಮಗೆ ಏನೇ ಡೌಟ್ ಇದ್ರೂ ಕಮೆಂಟ್ ಅಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಇದನ್ನು ಶೇರ್.